ನಮಸ್ತೆ, ನಾನು ನಿಮ್ಮ ಸುಭಾಷ್ ಅರ್ವ. ನನ್ನ ಇಂಟ್ರೊಡಕ್ಷನ್ ಅಂದರೆ, ನಾನು ಮೂಲತಃ ಮಂಗಳೂರಿನ ಧರ್ಮಸ್ಥಳದವನು. ಧರ್ಮಸ್ಥಳದಲ್ಲಿ ಒಂದು ಹಳ್ಳಿ ಆಳದಂಗಡಿ ಅಂತ, ಅಲ್ಲಿಂದ ಬಂದವನ್ನ. ಅದನ್ನು ನಮ್ಮ ಪ್ರೀತಿಯಿಂದ ಕರೆಯೋದು ಅರ್ವ ಅಂತ. ಇದು ನನ್ನ ಸಣ್ಣ ಇಂಟ್ರೊಡಕ್ಷನ್. ಇದು ನಾನು ಇಂಡಸ್ಟ್ರಿಯಲ್ಗೆ ಬಂದಿರೋದು ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಇಂಡಸ್ಟ್ರಿಯಲ್ ಅಂದರೆ ಏನಂತಲೇ ಗೊತ್ತಿರಲಿಲ್ಲ. ಯಾಕಂದರೆ ಮೂಲತಃ ನಾವು ಮ್ಯಾಂಗ್ಳೂರಿನವ್ರು ಆಗಿರೋದ್ರಿಂದ ಒಂದು 18-19 ವರ್ಷದ ಹಿಂದಿಂದ ನಾನು ಬಂದಿರೋದು. ಅವಾಗ ಆ ಅವರ್ನೆಸ್ ಅಷ್ಟೊಂದು ಮಂಗಳೂರು ಕಡೆ ಇರಲಿಲ್ಲ. ಸಿನಿಮಾ ಅಥವಾಗಲಿ ಏನಾಗಲಿ ಮ್ಯಾಂಗ್ಳೂರು ಕಡೆ ಅಷ್ಟೊಂದು ಇರಲಿಲ್ಲ. ನಾನೊಬ್ಬ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ತುಂಬ ನನಗೆ ಆಸೆ ಐತೆ. ಯಾಕಂದರೆ ನನ್ನ ಪಪ್ಪ ಬಿಸ್ನೆಸ್ ಮ್ಯಾನ್, ಸೊ ಹಂಗಾಗಿ ನನಗೂ ಒಂದು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಬೇಕು, ಆ ರೀತಿ ಆ ಫೀಲ್ಡಲ್ಲಿ ಹೋಗಬೇಕು ಅಂತ ಆಸೆ ಇತ್ತು. ನನ್ನ ಈ ಇಂಡಸ್ಟ್ರಿಯಲ್ಲಿ ಬರಬೇಕನ್ನೋದು ಆಸೆ ನನ್ನ ಅಣ್ಣಂದಾಗಿತ್ತು. ಸುಧೀರ್ ಆರ್ ಸುವರ್ಣ ಅಂತ, ಅವರು ಬೆಳ್ತಂಗಡಿ ತಾಲೂಕು ಪಂಚಾಯತ್ ಸದಸ್ಯರವರು, ಅವ್ರದ್ದು ಆಸೆ ಆಗಿತ್ತು. ಆ್ಯಕ್ಚುಲಿ ಸಡನ್ನಾಗಿ ನಾವು ಮೀಟ್ ಆಗಬೇಕಂದ್ರೆ ನನ್ನ ಪಕ್ಕದ ಊರವರೇ ವಿನು ಬಳಂಜೆ ಅವರು, ಸೊ ಅವ್ರನ್ನ ಮೀಟ್ ಮಾಡ್ತೀವಿ ನಾವು. ಅವರು ಹೇಳಿದ್ರು, ನಿನ್ನ ಬಾ, ನನ್ನ ಜೊತೆ ಬಾ, ಬಟ್ ನಾನು ಅಷ್ಟೊಂದು ಡೈರೆಕ್ಟ್ರಾಗಿ ನಿನ್ನನ್ನು ತಗೊಳ್ಳಲ್ಲ, ಬೇಸ್ಮೆಂಟಾಗಿ ನೀನು ಕಲಿಬೇಕು, ಆಮೇಲೆ ನೋಡೋಣ ಅಂತ ಹೇಳಿದ್ರು. ನಾನು ಸುಖದ ಸುಪ್ಪತ್ತಿಗೆಯಲ್ಲಿ ಜಾಸ್ತಿ ಬೆಳೆದವನು ಸಣ್ಣಂದು ಇರಬೇಕಾದ್ರೆ, ಸೊ ಹಂಗಿರ್ಬೇಕಾದ್ರೆ ನನಗೆ ಅವ್ರು ಯಾವುದಕ್ಕೆ ಹಾಕ್ತಾರೆ ಅಂತ ಭಯ ಇತ್ತು. ನೆಕ್ಸ್ಟ್ ಕಟ್ ಮಾಡಿದ್ರೆ ಅವ್ರು ಹಾಕಿರೋದು ನನ್ನ ಪ್ರೊಡಕ್ಷನ್ಗೆ. ನಾನು ಪ್ರೊಡಕ್ಷನ್ ಬಾಯ್ ಆಗಿ ಬಂದಿರೋನು. ಒಂದು 3-4 ತಿಂಗಳು ತಟ್ಟೆ ತೊಳೆಯೋದು, ಟೀ ಕೊಡೋದು, ಊಟ ಬಡಿಸೋದು, ಅದನ್ನೇ ಮಾಡ್ತಾಯಿದ್ದೆ. ಅದ್ರ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ, ಗೌರವ ಇದೆ. ಆನಂತರ ಕ್ರಮೇಣ ಸೆಟ್ ಬಾಯ್ ಆಗಿ ಪ್ರಮೋಷನ್ ಸಿಕ್ತು ನನಗೆ. ಸೆಟ್ ಬಾಯ್ ಆದಮೇಲೆ ನಾನು ಅದರಲ್ಲಿ ಒಂದು 4 ವರ್ಷ ದುಡಿದೆ. ಸೆಟ್ ಬಾಯ್ ಆಗಿ ನಾನೊಂದು 4 ವರ್ಷ ದುಡಿದೆ. ನೆಕ್ಸ್ಟ್ ಪ್ರಮೋಷನ್ ನನಗೆ ಅಸ್ಟೆಂಟ್ ಡೈರೆಕ್ಟರ್ ಆಗಿ ಸಿಕ್ಕಿರೋದು. ನೆಕ್ಸ್ಟ್ ಅಸೋಸಿಯೇಟ್, ನೆಕ್ಸ್ಟ್ ಡೈರೆಕ್ಟರ್, ಆ ರೀತಿ ನನ್ನ ಬೆಳವಣಿಗೆಗಳಾಗ್ತಾ ಬಂತು. ನಾನು ಆ್ಯಕ್ಚುಲಿ ಸೀರಿಯಲ್ ಬಂದಾಗ ನಾನು ಅದೇ ಹೇಳಿದ್ನಲ್ಲ, ಒಂದು ಇಂಡಸ್ಟ್ರಿಯಲ್ ಬಂದು 6-7 ವರ್ಷ ಆದಮೇಲೆ ನಾನು ಅಸ್ಟೆಂಟ್ ಡೈರೆಕ್ಟರ್ ಆಗಿದ್ದೀನಿ. ಅಲ್ಲಿ ತನಕ ಬೇಸ್ಮೆಂಟದ್ದು ಯಾವುದ್ಯಾವುದು ಕಲಿಬೇಕು ನನ್ನ ಗುರುಗಳು ಅದನ್ನೇ ಕಲಿಸ್ಕೊಟ್ರು. ಆಮೇಲೆ ನಾನು ಒಂದೊಂದು ತಿಂಗಳಲ್ಲಿ ನಾನು ಎಲ್ಲ ಆಗಿರೋದು. ಒಂದು ತಿಂಗಳಲ್ಲಿ ಅಸ್ಟೆಂಟು, ನೆಕ್ಸ್ಟ್ ತಿಂಗಳಲ್ಲಿ ಅಸೋಸಿಯೇಟು, ನೆಕ್ಸ್ಟ್ ತಿಂಗಳಲ್ಲಿ ಎಪಿಸೋಡ್ ಡೈರೆಕ್ಟ್ರು. ಎಪಿಸೋಡ್ ಡೈರೆಕ್ಟ್ರು ಅಂತಲೇ ಹೇಳೋಕ್ಕಾಗಲ್ಲ ಅದನ್ನು. ಯಾಕಂತ ಹೇಳಿದ್ರೆ ವೆಂಕಟಾದ್ರಿ ಮತ್ತು ದೀಪು ಅವ್ರಿಗೆ ಒಂದು ಸೀನು ಇದು ಮಾಡ್ತಾಯಿದ್ರು. ವಿನು ಸರು, ವೆಂಕಟಾದ್ರಿ ಸರ್ ಈಗ ನಾವು ಅವ್ರನ್ನ ಕಲ್ಕೊಂಡಿದ್ದೀವಿ. ದೀಪು ಮೇಡಮ್ ಡಬ್ ಆರ್ಟಿಸ್ಟ್ ಅವರು ಅವ್ರಿಗೆ ನಾನು ಫಸ್ಟ್ ಆ್ಯಕ್ಷನ್ ಕಟ್ ಹೇಳಿದೆ. ವಿನ್ನು ಅಣ್ಣನಿಗೆ ಏನೋ ಸ್ವಲ್ಪ ಹೆಲ್ತ್ ಇಶ್ಯೂ ಆಯಿತು ಅಂತ ಅವ್ರಿಗೆ ಮನೆಯಿಂದ ಫೋನ್ ಬಂತು. ಅವಾಗ ನನಗೆ ಅವರು ಜಸ್ಟ್ ಹೇಳಿದರು, ಒಂದು ಸೀನ್ ಮಾಡಿಬಿಡು ಅಂತ. ನಾನು ಅವಾಗ ಆ್ಯಕ್ಚುಲಿ ನನಗೆ ಸೀನ್ ಮಾಡುವಷ್ಟು ಇದು ಇರಲಿಲ್ಲ ನನ್ನ ಹತ್ರ, ಧೈರ್ಯವಾಗಿ ಮಾಡಿದೆ. ಅವ್ರು ಬರೋ ಹೊತ್ತಿಗೆ ನಾನು 3 ಸೀನ್ನ ಮಾಡಿಬಿಟ್ಟಿದ್ದೆ. ನನಗೆ ಅವ್ರು ಬೈದರು ಆ್ಯಕ್ಚುಲಿ ಅವತ್ತು, ವಿನ್ನು ಅಣ್ಣ ಯಾಕೆ ನಿನಗೆ ಯಾವನ್ನ ಹೇಳಿದ್ದು. ಯಾಕಂದರೆ ವಿನು ಬಳಂಜ ಅಂದರೆ ಫೇಮಿಂಗ್ ಅಂದರೆ ಅಷ್ಟು ಬ್ಯೂಟಿ ಅವ್ರದು, ಅಷ್ಟು ಸೆನ್ಸಿಟಿವ್ ಅವ್ರದು, ಅವ್ರ ಥರ ಅಬ್ಬಾ ಇವತ್ತಿಗೂ ನನಗೆ ಆಗಲ್ಲ ಅದು. ನೀನು ಯಾವನ್ನ ಹೇಳಿದ್ದು ಅಂತ ಅವ್ರು ಭಯಪಟ್ಟು ಹೇಳಿದ್ರೆ ಅಂದರೆ ನನ್ನ ಫ್ರೇಮಿಗೆ ಇವನು ಮ್ಯಾಚ್ ಆಗಲ್ಲ ಅಂತ ಭಯಪಟ್ಟು ಹೇಳಿದ್ರೆ ನಾನು ಒಂದು ಮಾತು ಹೇಳಿದೆ, ಅಣ್ಣ ನೀವು ಎಡಿಟಿಂಗಲ್ಲಿ ನೋಡಿಬಿಟ್ಟು ನನಗೆ ಬೈರಿ ಅಥವಾ ಡಿಸೈಡ್ ಮಾಡಿ ಅಂತ. ಅವರು ಎಡಿಟಿಂಗ್ ನೋಡಿ ಬಂದು ಡಿಸೈಡ್ ಮಾಡಿದಾಗ ನಾನು ನೆಕ್ಸ್ಟ್ ಡೇಯಿಂದ ಡೈರೆಕ್ಟರ್ ಆಗಿಬಿಟ್ಟೆ. ಅವ್ರು ಒಂದೇ ಮಾತು ಹೇಳಿದ್ರು, ಇವತ್ತಿನಿಂದ ನೀನು ಮುಂದುವರಿಸು, ನಾನು ಬರಲ್ಲ ಇನ್ನು ಮುಂದೆ ಸೆಟ್ಟಿಗೆ ಬರಲ್ಲ ಅಂತ. ಸೊ ಆ ರೀತಿ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ನನಗೆ ಸಿಕ್ಕಿರೋದೇ ನನ್ನ ಬಾಸ್ ವಿನು ಬಳಂಜ. ನನಗೆ ಮೇಷ್ಟ್ರಾದರೆ, ಗುರುಗಳಾದರೆ ನನ್ನ ಬಾಸ್ ಇವರು ರಾಮ್ಜಿ ಸರ್. ನಾನು ಇಂಡಸ್ಟ್ರಿಯಲಲ್ಲಿ ಯಾರನ್ನೂ ಬಾಸ್ ಅಂತ ಕರೆಯಲ್ಲ, ಅವ್ರನ್ನೊಬ್ಬನ್ನೇ ಕರೆಯೋದು ನಾನು. ಯಾಕಂದರೆ ಅವ್ರು ನನಗೆ ಫಸ್ಟ್ ಊಟ ಕೊಟ್ಟಂಥ ಒಂದು ದನಿ. ಮಂಗಳ ಗೌರಿ ಅಂತ ಟಾಪ್ ಸೀರಿಯಲ್ಗೆ ನನ್ನಂತ ಒಬ್ಬ ಹೊಸ ಹುಡುಗನ ತಂದು ಹಾಕ್ಬಿಟ್ರು ಅವರು. ಅದು ನನಗೆ ತುಂಬ ಯಶಸ್ವಿ ತಂದು ಕೊಡ್ತು. ಅದರಲ್ಲಿ ಸಿಕ್ಕಾಪಟ್ಟೆ ಹೆಸರು ಮಾಡಿದೆ ನಾನು. ನೆಕ್ಸ್ಟ್ ಕೊಟ್ಟಿರೋದೇ ನನಗೆ ಗೀತಾ ಸೀರಿಯಲ್. ಅದು ಏನು ಧೈರ್ಯನ ಅವರಿಗೆ ಗೊತ್ತಿಲ್ಲ ನನ್ನ ಮೇಲೆ. ಗೀತಾ ಅನ್ನೋ ಸೀರಿಯಲ್ನ ಕೊಟ್ಟರು, ಅದನ್ನೊಂದು 750 ಎಪಿಸೋಡ್ ಮಾಡಿದೆ. ಸಿಕ್ಕಾಪಟ್ಟೆ ಚಾಲೆಂಜಿಂಗ್. ನೀವು ಯಾರು ಸ್ಕ್ರಿಪ್ಟ್ಗಾದರೂ ವರ್ಕ್ ಮಾಡುವುದು, ರಾಮ್ಜಿ ಸರ್ ಸ್ಕ್ರಿಪ್ಟ್ಗೆ ವರ್ಕ್ ಮಾಡೋದು ಅಂದರೆ ಅಮೇಝಿಂಗ್. ಅದು ಸಾಧ್ಯನೇ ಇಲ್ಲ, ಅಷ್ಟು ಟಫ್ ಆಗಿ ಬರೀತಾರೆ. ನಾನು ಅವ್ರಿಗೆ ಯಾವಾಗಲೂ ತಮಾಷೆ ಮಾಡ್ತಾ ಇರ್ತೀನಿ, ಸರ್ ನಿಮ್ಮ ಸ್ಕ್ರಿಪ್ಟಲ್ಲಿ ಆರ್ಟಿಸ್ಟ್ಗಳು ಯಾವುದ್ರ ನೆಲದ ಮೇಲೆ ಇರಲ್ಲ, ಅವರು ಹಾರ್ಕೊಂಡು ಇರ್ಕೊಂಡೇ ಇರ್ತಾರೆ. ನಾನು ಸರಿಸುಮಾರು ಒಂದು 14 ಗೇಮ್ಸ್ನ ಗೀತದಲ್ಲಿ ಆಡಿಸಿದ್ದೀನಿ. ಆ ರೀತಿಯ ಚಾಲೆಂಜಿಂಗ್ ಅವ್ರಿಗೆ ಕಾದು
ಹಾಸ್ಪಿಟಲ್ ಎಲ್ಲೆಲ್ಲಿ ಎಲ್ಲ ಅವ್ರ ಕಲ್ಪನೆ ಹೆಂಗೆ ಬರುತ್ತೋ ಹಂಗೆ ಬರೆದು ಬಿಡ್ತಾರೆ ಸೀರಿಯಲ್ಗೆ. ಅಂತ ಹುಚ್ಚರು ಅವರು. ಅಂಥವ್ರ ಜೊತೆ ವರ್ಕ್ ಮಾಡಿದ್ರೆ ನನಗೆ ಗೀತದಲ್ಲಿ ಸಖತ್ ಹೆಸರು ಮಾಡಿಕೊಡ್ತು. ಈ ಬಾಕ್ಸಿಂಗ್ ಸೀಕ್ವೆನ್ಸ್ಗಳಾಗಲಿ, ಫುಟ್ಬಾಲ್ ಸೀಕ್ವೆನ್ಸ್ಗಳಾಗಲಿ, ಅಂಥವ್ರು ತುಂಬ ನನಗೆ ಹೆಸರು ತಂದುಕೊಡ್ತು. ಚಾನಲಲ್ಲಿ ರೆಕಗ್ನೈಸ್ ಆದೆ, ಎಲ್ರಿಗೂ ಪರಿಚಿತನಾದೆ, ಕರ್ನಾಟಕ ಜನರಿಗೆ ಪರಿಚಿತನಾದೆ. ಇದು ನನಗೆ ಸಖತ್ ಇಷ್ಟ ಆಗೋಯಿತು. ನೆಕ್ಸ್ಟ್ ನಾನು ಸೆಲೆಕ್ಟ್ ಆಗಿರೋದೇ ಕೆಂಡಸಂಪಿಗೆ. ಆ ಕೆಂಡಸಂಪಿಗೆಗೆ ಮತ್ತು ಗೀತೆಗೆ ನನ್ನ ಮೇಲೆ ಕಾನ್ಫಿಡೆಂಟ್ ಆಗಿ ಇಟ್ಟಿರೋದು ಚಾನಲಲ್ಲಿ ಜೆ ಡಿ ಸರ್ ಮತ್ತು ಪುನೀತ್ ಸರ್. ಸೊ ಅವರು ನನ್ನ ಮೇಲೆ ಸಿಕ್ಕಾಬಟ್ಟೆ ಬಿಲೀವ್ ಇಟ್ಟಿದ್ದಾರೆ. ಈಗಲೂ ಇಟ್ಟಿದ್ದಾರೆ, ಮುಂದೇನು ಇಡ್ತಾರೆ ಅದಂತೂ ಖಂಡಿತ. ಸೊ ಹಂಗಾಗಿ ಕೆಂಡಸಂಪಿಗೆ ಅನ್ನೋದು ನನಗೆ ಇನ್ನೊಂದು ಹ್ಯೂಜ್, ನನಗೆ ತುಂಬ ಬ್ರೇಕ್ ಕೊಟ್ಟಿರುವಂಥ ಸೀರಿಯಲ್. ಸೊ ಹಂಗಾಗಿ ನಾನು ಮಾಡ್ಕೊಂಡು ಬಂದಿರುವ ಎಲ್ಲ ಸೀರಿಯಲ್ಗಳು ಇದೊಂದು ಹೆಮ್ಮೆಯಿಂದ ಹೇಳ್ಕೊತೀನಿ, ಎದೆ ತಟ್ಟಿ ಹೇಳ್ಕೊತೀನಿ. ಸೂಪರ್ ಡೂಪರ್ ಹಿಟ್ ಸೀರಿಯಲ್ಗಳೇ ಮಾಡ್ಕೊಂಡು ಬಂದಿರೋದು ನಾನು. ಅದೊಂದು ನನಗೆ ತುಂಬ ಖುಷಿ ಇದೆ. ನನ್ನ ಜೀವನದಲ್ಲಿ ನನಗೆ ಒಂದೊಂದು ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಪಾತ್ರಗಳಿವೆ. ವಿನೋದನ್ನ ನನ್ನ ಇಂಡಸ್ಟ್ರಿಯಲಲ್ಲಿ ಬೆಳೆಸಿದವರಾದರೆ ನನಗೆ ಆರೈಕೆ ಮಾಡಿರೋರು ರಾಮ್ಜಿ ಸರ್. ಆಮೇಲೆ ನನ್ನದು ನೆಕ್ಸ್ಟ್ ಸ್ಟೆಪ್ ನೋಡಿದ್ರೆ ನನ್ನ ಮೇಲೆ ತುಂಬ ನಂಬಿಕೆ ಇಟ್ಟಿರೋರು ಅಂದರೆ ಜೆ ಡಿ ಸರ್, ಕಲರ್ಸ್ ಕನ್ನಡ ಜೆ ಡಿ ಸರ್. ಅವ್ರು ತುಂಬ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಅವರು ನನಗೆ ಹೆಂಗಂದ್ರೆ ಗೀತ ನೀವು ಮಾಡಬೇಕು, ಕೆಂಡಸಂಪಿಗೆ ನೀವು ಮಾಡಬೇಕು ಅಂತ ಹೇಳ್ತಿದ್ರು. ನಾನು ಫ್ಯಾಮಿಲಿಗೆ ಸ್ವಲ್ಪ ತುಂಬ ಟೈಮ್ ಕೊಡ್ತಿರಲಿಲ್ಲ ಅನ್ನೋದು ತುಂಬ ಗಿಲ್ಟ್ ಇತ್ತು ನನಗೆ. ಸೊ ಹಂಗಾಗಿ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಆ ಯೋಚನೆಯಲ್ಲಿ ನಾನು ಕೆಂಡಸಂಪಿಗೆ ಅನ್ನೋದು 400 ಎಪಿಸೋಡ್ಗೆ ನನ್ನ ಸಂಥಿಂಗಲ್ಲಿ ನಾನು ನನ್ನ ಪ್ರೊಡ್ಯೂಸರ್ ಸರ್ ಭಾಸ್ಕರ್ ಸರ್ಗೆ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ. ಅವರು ಪಾಪ ಆಯಿತು ಸುಭಾಷ್ ಅಂತ, ಇನ್ನೇನು ಪರವಾಗಿಲ್ಲ ನಾನು ಮಾಡಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ನಾನೇನು ರೆಸ್ಟ್ ಮಾಡಬೇಕು, ಇನ್ನೊಂದು 15-20 ದಿವಸ ಆಗಬೇಕಾದ್ರೆ ನಮ್ಮ ಜೆ ಡಿ ಸರ್ದು ಕಾಲು, ಸುಭಾಷ್ ಬನ್ನಿ ಆ ಚಾನಲ್ಗೆ ಬನ್ನಿ ಅಂತ. ಆಯ್ತು ಸರ್, ಬಂದೆ. ಹಿಂಗೆ ಹಿಂಗೆ ಸುಭಾಷ್ ನಾಳೆಯಿಂದ ನೀವು ಪ್ರೊಡಕ್ಷನ್ ಮಾಡಬೇಕ್ರಿ. ಅವ್ರು ಆ ರೀತಿ ಆರ್ಡ್ರ್ ಮಾಡೋದು ಅವ್ರದ್ದು, ಅಂದರೆ ಆರ್ಡ್ರ್ ಮಾಡೋದು ಅಂದರೆ ಪ್ರೀತಿ ಇಲ್ಲಿ ನನ್ನ ಮೇಲೆ ಅಷ್ಟು ನಂಬಿಕೆ ಅವರಿಗೆ. ಪ್ರೊಡಕ್ಷನ್ ಮಾಡಬೇಕು ರೀ ಅಂತ ಹೇಳಿದ್ರು. ಸರ್ ಪ್ರೊಡಕ್ಷನಾ? ನನಗೆ ಈ ಪ್ರೊಡಕ್ಷನ್ ಇದ್ದು ಆ್ಯಕ್ಚುಲಿ ಎ ಬಿ ಸಿ ಡಿ ಗೊತ್ತಿಲ್ಲ ಹೆಂಗೆ ಏನು ಕತೆ ಅಂತ. ಸೊ ಆದ್ರೂ ನನಗೆ ಒಂದು ಕಾನ್ಫಿಡೆಂಟ್ ಇತ್ತು, ಆಯಿತು ನೋಡೋಣ, ಚಾಲೆಂಜಿಂಗ್ ಇತ್ತು ಮಾಡೋಣ ಅಂತ. ಸೊ ಹಂಗಾಗಿ ನಾನು ಪ್ರೊಡಕ್ಷನ್ ಮಾಡ್ತೀನಿ. ಈಗ ನನ್ನ ಊರಿನ ಒಂದು ಸತ್ಯದೈವ ಅಂತ ಇದೆ, ಸತ್ಯದೇವತೆ ಕಲ್ಲುಟಿ ಅಪ್ಪ ಅಂತ, ಆ ಹೆಸರಲ್ಲೇ ನಾನೊಂದು ಪ್ರೊಡಕ್ಷನ್ ಮಾಡ್ತಿದ್ದೀನಿ, ಸತ್ಯದೇವತೆ ಸಿನಿ ಲ್ಯಾಂಡ್ ಅಂತ. ಸೊ ಹಂಗಾಗಿ ಈಗ ಶಾಂತಮ್ ಪಾಪಮ್ಮ ಅನ್ನೋದು ನನ್ನ ಪ್ರೊಡಕ್ಷನಲ್ಲಿ ಆಗ್ತಿರುವಂಥ ಪ್ರಥಮ ಸೀರಿಯಲ್ ಅಂತ ಹೇಳ್ಕೊತೀನಿ. ಇದು ಹೆಮ್ಮೆ. ನೆಕ್ಸ್ಟ್ ಈ ಪ್ರೊಡಕ್ಷನಲ್ಲಿ ತುಂಬ ಸೀರಿಯಲ್ಗಳು ಬರ್ಬೋದು, ಸಿನಿಮಾಗಳು ಬರ್ಬೋದು, ನೋಡೋಣ ದೇವರು ಹೆಂಗೆ ಇಟ್ಟಿರ್ತಾನ ಅಂತ. ನಿಮ್ಮ ಆಶೀರ್ವಾದ ಮತ್ತು ದೇವರ ಆಶೀರ್ವಾದ ಇದ್ದರೆ ಖಂಡಿತ ಮಾಡ್ಕೊಂಡು ಹೋಗ್ತೀನಿ. ಈ ಶಾಂತಮ್ ಪಾಪಮ್ಮನ ನಾನು ಮಾಡ್ಕೊಳ್ಳೋಕ್ಕೆ ಫಸ್ಟ್ ಆಫ್ ಆಲ್ ನಾನು ಒಪ್ಪಿರೋದು ಏನಕ್ಕಂದ್ರೆ, ಎಲ್ಲರ ಮನಸ್ಸಲ್ಲಿ ಶಾಂತಮ್ ಪಾಪಮ್ಮ ಅಂದರೆ ಒಂದು ಬೇರೆ ರೀತಿಯ ಅವೇರ್ನೆಸ್ ಇದೆ. ಇದು ಕ್ರಿಮಿನಲ್, ಇದನ್ನ ಹೆಣ್ಮಕ್ಳು ನೋಡಬಾರ್ದು, ಮಕ್ಕಳು ನೋಡಬಾರ್ದು, ವಯಸ್ಸಾದವ್ರು ನೋಡಬಾರ್ದು. ಅಷ್ಟೇ ಅಲ್ಲ ರೀ, ನಮ್ಮ ಇಂಡಸ್ಟ್ರಿಯಲಲ್ಲಿರುವ ಆರ್ಟಿಸ್ಟ್ಗಳು ತಲೆಯಲ್ಲೂ ಇದೆ ರೀ. ಇದು ತುಂಬ ಕೆಟ್ಟ ಭಾವನೆ ಇದೆ. ಶಾಂತಮ್ ಪಾಪಮ್ಮ ಮಾಡಿದ್ರೆ ನನಗೆ ಬೇರೆ ಪ್ಲಾಟ್ಫಾರ್ಮ್ ಸಿಗುತ್ತೋ ಇಲ್ವೋ, ನಾನು ಆ್ಯಕ್ಟ್ ಮಾಡಿದ್ರೆ ಬೇರೆ ಇದು ಆಗುತ್ತೋ ಇಲ್ವೋ, ನನಗೆ ನನ್ನನ್ನು ಕರೀತಾರೆ ಇಲ್ವೋ, ನನ್ನ ಬಗ್ಗೆ ಏನು ತಿಳ್ಕೊತಾರೆ ಏನೋ ಅನ್ನೋ ಕೆಲವೊಂದು ಅವೇರ್ನೆಸ್ಗಳಿದೆ. ಪಾಪ ನಿಜವಾಗ್ಲೂ ಹೇಳ್ತೀನಿ, ಕಲರ್ಸ್ ಕನ್ನಡ ಚಾನಲ್ ಇದಕ್ಕೋಸ್ಕರ ಎಷ್ಟು ಫೈಟ್ ಮಾಡ್ತಿದ್ದಾರೆ ಅಂದರೆ, ರಿಯಲಿ ಇದು ಜಗತ್ತಲ್ಲಿ ಆಗ್ತಿರುವಂಥ ಒಂದು ಘಟನೆನ ತೋರಿಸೋ ಅಂಥದ್ದು ಒಂದು ಕ್ರಿಯೆ ರೀ. ನಾನು ಅದಕ್ಕೆ ನಿಜವಾಗ್ಲೂ ಒಪ್ಕೊಂಡಿರೋದು, ನಿಜವಾಗ ಹೇಳ್ತೀನಿ, ಶಾಂತಮ್ ಪಾಪಮ್ಮ ಒಪ್ಕೊಂಡಿರೋದು ಅದಕ್ಕೋಸ್ಕರ. ನಾನು ಜಗತ್ತಲ್ಲಿ ಹಿಂಗೆ ಹಿಂಗೆ ಆಗ್ತಾ ಇದೆ, ಹಿಂಗೆ ಹಿಂಗೆ ನಡೀತಿದೆ, ಹಿಂಗೆ ಹಿಂಗೆ ಆಗ್ತಿದೆ ಅನ್ನೋದನ್ನ ನಾವು ಒಪ್ಪದೆ. ಆರ್ಟಿಸ್ಟ್ಗಳು ದಯವಿಟ್ಟು ನೀವು ಯಾರು ಭಯ ಪಡ್ಕೋಬೇಡಿ, ಯಾಕೆ ಗೊತ್ತಾ, ನೀವು ಆರ್ಟಿಸ್ಟ್ಗಳಾಗಿರಿ. ನಾನು ಹೇಳ್ತಿರೋದು ಒಂದೇ, ನೀವು ಆರ್ಟಿಸ್ಟ್ಗಳಾಗಿ ರೆಪ್ರೆಸೆಂಟ್ ಆಗಿ, ಒಬ್ಬ ಒಂದು ನೊಂದ ಜೀವಿಗಳ ರೆಪ್ರೆಸೆಂಟ್ ಆಗಿ, ಒಬ್ಬ ಕ್ರಿಮಿನಲ್ಗಳು ಈಗ ರೀತಿ ಮಾಡ್ತಾರೆ ಅನ್ನೋದನ್ನ ನೀವು ತೋರಿಸ್ಕೊಡಿ. ನಾವು ಹೇಳ್ತಿರೋದು ಹಂಗೆ, ನೀವು ತೋರಿಸ್ಕೊಟ್ರೆ ಆ ಅವೇರ್ನೆಸ್ ಆ ಜನಗಳಿಗೆ ಕೊಟ್ಟರೆ ಆಗುತ್ತೆ, ಕ್ಲಿಯರ್ ಆಗುತ್ತೆ. ನಾವು ಎಷ್ಟು ಪ್ರಯತ್ನ ಪಟ್ಟರು, ನನಗೆ ತುಂಬ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಆಗಿದೆ ಶಾಂತಮ್ ಪಾಪನ. ರಾತ್ರಿ ರಾತ್ರಿ ಹೆಣ್ಮಕ್ಳೆಲ್ಲ ಜಾರ್ಕೊಂಡ್ಬಿಡ್ತಾರೆ, ಇಲ್ಲ ಸರ್ ನಾಳೆ ನಾನು ಮಾಡಲ್ಲ ಸರ್, ನಾನು ಔಟ್ಡೋರ್ಗೆ ಹೋಗಿದ್ದೀನಿ ಒಂದು ಕಡೆ, ಅದು ಮಂಗಳೂರಿಗೆ ಎಲ್ಲ ಔಟ್ಡೋರ್ ನಮ್ಮೆಲ್ಲ ಟೀಮ್ನೆಲ್ಲ ಕರ್ಕೊಂಡು ಹೋಗಿದ್ದೀನಿ, ಡಬಲ್ ಡಬಲ್ ಯೂನಿಟ್ ಎಲ್ಲ ಕರ್ಕೊಂಡು ಹೋಗಿದ್ದೀನಿ, ಅಲ್ಲಿ ನೈಟ್ ಹೊತ್ತಿಗೆ 12 ಗಂಟೆಗೆ ರೀ ಹೀರೋಯಿನ್ ಇಲ್ಲ ಅಂದ್ಬಿಟ್ಟು, ಅಯ್ಯೋ ನೆಕ್ಸ್ಟ್ ಡೇ ನನಗೆ ಶೂಟಿಂಗ್ ಆಗಲೇಬೇಕು. ಅವಾಗ ಏನೋ ಒಂದು, ನಾನು ಸ್ವಲ್ಪ ಸ್ಪೋರ್ಟಿವ್ ಆಗಿರೋದ್ರಿಂದ ನನಗೆ ಅದು ಕೇರ್ ಆಗಿರಲಿಲ್ಲ, ನಾನು ಮಾಡ್ಕೊಂಡು ಹೋದೆ. ಸೊ ದಯವಿಟ್ಟು ನಿಮ್ಮ ತಲೆಯಲ್ಲಿರುವಂಥ ಭಾವನೆಗಳನ್ನು ಫಸ್ಟ್ ತೆಗೆದಾಕಿ, ಶಾಂತಮ್ ಪಾಪಮ್ ಅನ್ನೋದು ಏನಿದೆಯಲ್ಲ
ಅದು ಒಳ್ಳೆ ಸಬ್ಜೆಕ್ಟ್ ರೀ, ಒಳ್ಳೆ ಸಬ್ಜೆಕ್ಟ್. ನಮ್ಮ ಸೀರಿಯಲ್ಗಳು ಹೆಂಗೆ ಬರುತ್ತೋ ಆ ರೀತಿಯ ಒಳ್ಳೆ ಸಬ್ಜೆಕ್ಟ್. ಇದನ್ನ ಆ್ಯಕ್ಚುಲಿ ನೋಡಿ ನೀವೆಲ್ಲರೂ. ಯಾಕೆ ನೋಡ್ಬೇಕಂದ್ರೆ ಎಲ್ಲಿ ತಪ್ಪುಗಳು ಆಗ್ತಾ ಇದ್ದಾವೆ, ಎಲ್ಲಿ ತಪ್ಪುಗಳನ್ನು ಮಾಡ್ತಾ ಇದ್ದೀವಿ, ಎಲ್ಲಿ ಯಾಮಾಡ್ತೀವಿ, ಎಲ್ಲಿ ಯಾಮಾರಿಸ್ತಿದ್ದೀವಿ ಅನ್ನೋದು ನಮಗೆ ನಮ್ಗೆ ಗೊತ್ತಿಲ್ಲಂಗೆ. ನಮ್ಮದೇ ಒಂದು ಜೀವನದ ಕ್ಯಾರೆಕ್ಟರ್ ಅದು. ಸೊ ಅದಕ್ಕೋಸ್ಕರ ಆದರೂ ನೀವು ನೋಡಲೇಬೇಕು. ಇನ್ನೊಂದು ಹೇಳ್ತಿದ್ದೀನಿ, ಇಷ್ಟು ಇತ್ತೀಚೆಗೆ ಒಂದು ಮೊಬೈಲ್ದು ಶೋಕಿಗಳು ನಮ್ಮ ಹತ್ರ, ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ, ಮೊಬೈಲ್ದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಶಾಂತಮ್ ಪಾಪಮ್ಮಲ್ಲಿ ಒಂದು ನಾನೊಂದು ಅವೇರ್ನೆಸ್ನ ನಾನು ಇತ್ತೀಚೆಗೆ ಒಂದು ಶೂಟ್ ಮಾಡಿದ್ದೀನಿ. ಏನಂದರೆ ನಮ್ಮ ಹೆಣ್ಮಕ್ಳಿಗೆ ಆಗಲಿ ಗಂಡ್ಮಕ್ಳಿಗಾಗಲಿ ಒಂದು ಮೊಬೈಲ್ನ ಇಟ್ಕೊಂಡು ಸ್ನಾನ ಮಾಡೋದು, ಮೊಬೈಲ್ನ ಇಟ್ಕೊಂಡು ಹಾಡು ಕೇಳ್ತಾ ಸ್ನಾನ ಮಾಡೋದು. ನೋಡಿ, ದಯವಿಟ್ಟು ಒಂದು ವಿಷಯ ತಿಳ್ಕೊಳ್ಳಿ ನೀವು, ಆ ಮೊಬೈಲಲ್ಲಿ ನಮ್ಮ ಫೇಸ್ ಐಡಿ ಇಟ್ಟಿರ್ತೀವಿ, ಲಾಕ್ ಅನ್ಲಾಕ್ಗೆ ಅಂತ ಫೇಸ್ ಇದನ್ನು ಮಾಡಿಟ್ಟಿರ್ತೀವಿ. ಅದು 5 ಸೆಕೆಂಡ್ಸ್ ಒಂದ್ಸತಿ ಅಬ್ಸರ್ವ್ ಆಗ್ತಾ ಇರುತ್ತೆ, ಕ್ಯಾಮರಾ ಅಬ್ಸರ್ವ್ ಆಗ್ತವೆ. ಹ್ಯಾಕರ್ಸ್ಗಳು ಏನು ಮಾಡ್ತಾರೆ ಅಂದರೆ ಅದನ್ನು ಆನ್ ಮಾಡ್ತಾರೆ. ನೀವು ಸ್ನಾನ ಮಾಡ್ತಿರುವ ಜಾಗದಲ್ಲಿ ಅಥವಾ ಏನೋ ಒಂದು ಪ್ರೈವೇಟ್ ಜಾಗಗಳಲ್ಲಿ ಇರಬೇಕಂದ್ರೆ ಆನ್ ಮಾಡಿದ್ರೆ ಅದರಲ್ಲೇ ನೀವು ಲಾಕ್ ಆಗ್ತೀರಾ, ಅದರಲ್ಲಿ ನೀವು ಲಾಕ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಆಗ್ಬಿಡ್ತೀರಾ, ಜೀವನಕ್ಕೆ ಕುತ್ತು ಬರುತ್ತೆ. ಈ ರೀತಿಯ ಸಬ್ಜೆಕ್ಟ್ಗಳನ್ನು ಇವತ್ತು ನಾನು ಮಾಡಿ ತೋರಿಸಿದ್ದೀನಿ. ದಯವಿಟ್ಟು ಅದಕ್ಕೋಸ್ಕರ ಶಾಂತ ಪಾಪಮ್ಮನ ನೋಡಿ. ನೀವು ತಪ್ಪುಗಳಾಗ್ತವೆ, ಕೆಲವೊಂದು ಕಡೆ ತಪ್ಪುಗಳಾಗ್ತವೆ, ಅದನ್ನು ಎಂತೆಂಥ ಸ್ಥಿತಿಯಲ್ಲಿ ನೀವು ನಮ್ಮನ್ನು ಚಿತ್ತುಕೊಂಡು ಹೋಗಿದ್ದೀರಾ, ಈ ಸಮಯದಲ್ಲೂ ನಮ್ಮನ್ನು ಚಿತ್ಕೊಂಡು ಬನ್ನಿ, ದಯವಿಟ್ಟು ಶಾಂತಮ್ಮ ಪಾಪಮ್ಮನ ನೋಡಿ ಅಂತ ಹೇಳ್ತೀವಿ. ಖಂಡಿತವಾಗ್ಲೂ ಸಿನಿಮಾ ಮಾಡಬೇಕನ್ನೋ ಆಸೆ ಇದೆ ನನಗೆ. ಆಲ್ರೆಡಿ ಕೋ ಡೈರೆಕ್ಟರ್ ಆಗಿ ಒಂದು 2-3 ಸಿನಿಮಾಗಳನ್ನು ಮಾಡಿದ್ದೀನಿ. ರೀಸೆಂಟಾಗಿ ನನ್ನ ಗುರುಗಳ ಸಿನಿಮಾನೇ ಒಂದು, ಅದರಲ್ಲಿ 90% ನಾನೇ ಶೂಟ್ ಮಾಡಿದ್ದು. ಬೇರೆ ಅಂತ ತುಂಬ ಒಳ್ಳೆ ಸಬ್ಜೆಕ್ಟ್ ಸಿನಿಮಾ ಅದು. ಕಾರಣಾಂತರಗಳಿಂದ ಅದು ಪಾಪ ಅಷ್ಟೊಂದು ಹೆಸರು ಮಾಡಿಕೊಟ್ಟಿಲ್ಲ. ಆದರೆ ಖಂಡಿತವಾಗ್ಲೂ ಆ ಬೇರ ಅನ್ನೋ ಸಿನಿಮಾ ತುಂಬ ಒಳ್ಳೆ ಸಬ್ಜೆಕ್ಟ್ ಇರುವ ಸಿನಿಮಾ. ನೀವು ಖಂಡಿತವಾಗ್ಲೂ ಅದರ ಸಾಂಗ್ಗಳನ್ನೆಲ್ಲ ಯೂಟ್ಯೂಬಲ್ಲಿ ಇದೆ, ಅದನ್ನು ಒಮ್ಮೆ ನೋಡಿ, ತುಂಬ ಪವರ್ಫುಲ್. ಆ ರೀತಿಯ ನಾನು ನೆಕ್ಸ್ಟ್ ಒಂದು ಸಿನಿಮಾ ಮಾಡಬೇಕು ಅನ್ನೋ ಒಂದು ಇದೆ. 5-6 ಕಥೆಗಳನ್ನು ರೆಡಿ ಮಾಡ್ಕೊಂಡು ನಾನು ರೆಡಿ ಇದ್ದೀನಿ. ಒಂದಷ್ಟು ಪ್ರೊಡ್ಯೂಸರ್ಗಳ ಸರ್ಚಿಂಗ್ ಆಗ್ತಾ ಇದೆ. ಸಿಕ್ಕಾಗ ಒಳ್ಳೆ ಪ್ರೊಡ್ಯೂಸರ್ಗೋಸ್ಕರ ಕಾಯ್ತಾ ಇದ್ದೀನಿ. ಬಂದು ಹೋಗೋ ಪ್ರೊಡ್ಯೂಸರ್ ಬೇಡ, ಒಳ್ಳೆ ಪ್ರೊಡ್ಯೂಸರ್ಗೋಸ್ಕರ ಕಾಯ್ತಾ ಇದ್ದೀನಿ. ಖಂಡಿತ ಒಳ್ಳೆ ಸಿನಿಮಾನ ಮಾಡೇ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಂದೊಂದು ನೆಕ್ಸ್ಟ್ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಆಗ್ತಿದೆ, ಸೀರಿಯಲ್ ಪ್ರಾಜೆಕ್ಟ್. ಅದಕ್ಕೆ ಓಡಾಟಗಳು ಆಗ್ತಿದೆ, ಒಂದಷ್ಟು ಮಾತುಕತೆಗಳು ಆಗ್ತಿದೆ. ಅದಾದ ಕೂಡಲೇ ಖಂಡಿತ ಸಿನಿಮಾ ಮಾಡೇ ಮಾಡ್ತೀನಿ. ನೀವು ಮಾಡಿದಂತ ಅಂತ ಕೆಲಸದಿಂದ ನಿರಪರಾಧಿಗಳು ಸೇರಿದಲ್ಲ ಅಪರಾಧ ಸ್ಥಾನದಲ್ಲಿ ನಿರ್ಧಾರ ಆಯ್ತಂದ್ರೋ?